ಹಾಗೆ ಮಂಕುತಿಮ್ಮನ ಕಗ್ಗ ಕೂಡ ಎರಡೆರಡು ಹಂತದಲ್ಲಿ ವರ್ಕ್ ಆಗತ್ತೆ. ಮೈ ಬೆರಗಾಗುವಷ್ಟು ಅರ್ಥ ಬರುತ್ತೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬದುಕು ಚಟಕ ಬಂಡಿ ವಿಧಿಯ ದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇನೆಲ್ಲವಿಹುದು ಮಂಕುತಿಮ್ಮ. ಎಷ್ಟು ಚಂದ ಕತೆ ಅದು. ಬದುಕು ಚಟಕ ಬಂಡಿ, ನನ್ನ ಬದುಕು ಚಟಕ ಬಂಡಿ ಇದ್ದ ಹಾಗೆ, ವಿಧಿ ಇದ್ದನಲ್ಲ ಅದು ಸಾಹೇಬ ಅವನು, ಕುದುರೆ ನೀನ್ ಕುದುರೆ ಇದ್ದ ಹಾಗೆ, ಅವನು ಪೇಳ್ದಂತೆ ಪಯಣಿಗರು. ಯಾವಾಗಲೂ ಕುದುರೆನ್ ಕೇಳಿ ಯಾರೋ ಗಿರಾಕಿಗಳು ಬರಲ್ಲ, ಯಜಮಾನನ್ ಕೇಳಿ ಬರ್ತಾರೆ. ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಒಡೆ ಹೋಗಿಂದ ಕಡೆ ಗೋಡು, ಅವನ್ ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗ್ಬೇಕು. ಏ ನಡೆಯೋ, ಈ ಕಡೆ ಹೋಗೊಂದು ಇಲ್ಲಿ ಹೋಗ್ಬೇಕು, ಈ ಕಡೆ ಹೋಗೊಂದು ಈ ಕಡೆ ಹೋಗ್ಬೇಕು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಪದ ಕುಸಿ ಏನೆಲ್ಲ ವಿಹುದು ಮಂಕುತಿಮ್ಮ, ಒಂದ್ಸಲ ನೋಡಿ ನಿರಾಶೆ ಅನ್ಸಲ್ವಾ, ನಮ್ಮ ಕೈಯಲ್ಲಿ ಏನಿದೆಯಪ್ಪ, ನಮ್ಮ ಬದುಕು, ನಾ ಹೇಳಿದ್ ನಡೆಯಲ್ಲ, ಆ ಯಜಮಾನ ಹೇಳ್ತಾನಲ್ಲ, ದೈವ ಇದ್ದಾನಲ್ಲ, ದೇವರಿದ್ದಾನಲ್ಲ, ಅವನು ಹೇಳಿದ್ ನಡೀತದೆ, ನನ್ನ ಕೈಯಿಂದ ಏನಾಗಲ್ಲ ಅನ್ನುವಂಥ ಮಾತು. ಆದರೆ ಅದಲ್ಲ, ಆ ಮಾತು ಅರ್ಥ ಅಲ್ಲ. ಈ ಪದ್ಯದ ಅರ್ಥ ಇಷ್ಟು ಅದ್ಭುತ ಇದೆ, ನಾನು ನೆನೆಸ್ಕೊಂಡಾಗೆಲ್ಲ ಬೆರಗಾಗತ್ತೆ. ನಮ್ಮ ಇಡೀ ಭಾರತದ ತತ್ವಜ್ಞಾನ ಅಂತ ನಿಂತಿರೋದು, ವೇದಾಂತ ನಿಂತಿರೋದು ಮೂರು ಹಂತದ ಮೇಲೆ, ಮೂರೇ ಮೂರು ವಿಷಯದ ಬಗ್ಗೆ. ಉಪನಿಷತ್ ಆಗ್ಬಹುದು, ವೇದ ಆಗ್ಬಹುದು, ಬ್ರಹ್ಮಸೂತ್ರ ಆಗ್ಬಹುದು, ಯಾವುದೇ ತಗೊಂಡ್ರು ಕೂಡ ಮೂರೇ ಮೂರು ವಿಷಯಗಳ ಬಗ್ಗೆ ಚಿಂತೆ ಮಾಡುವಂತಹದ್ದು. ಒಂದು ಜೀವ, ನಾನು ಜೀವ ಭೂಮಿಗೆ ಬಂದ್ಬಿಟ್ಟಿದ್ದೇನೆ, ಎಲ್ಲಿದ್ದೇನೆ ನಾನು, ಜಗತ್ತಲ್ಲಿದ್ದೇನೆ, ನನಗೂ ಜಗತ್ತಿಗೂ ಏನೋ ಸಂಬಂಧ ಇದೆ ಅಲ್ವಾ, ನಾನು ಜಗತ್ತಲ್ಲಿದ್ದ ಜಗತ್ತಿಗೆ ಸಂಬಂಧ ಇದೆ. ಈ ಜೀವ ಜಗತ್ತ ನಡೆಸುವಂತ ಒಂದು ದೈವ ಇದೆಯಲ್ಲ ಮೇಲೆ ಈಶ್ವರ, ಅದು ಈ ಮೂರೇ ಮೂರು, ಜೀವ ಜಗತ್ತು ಈಶ್ವರ, ಈ ಮೂರರ ಬಗ್ಗೆನೆ ವೇದಾಂತ ಇರುವಂತಹದ್ದು. ಈಗ ಬದುಕು ಚಟಕ ಬಂಡಿ ದಯವಿಟ್ಟು ಗಮನಿಸಿ ನೋಡಿ, ಎಂತ ಅದ್ಭುತ ಅರ್ಥ ಕೊಡುತ್ತೆ. ನಾನು ಜೀವ, ಎತ್ತು ಎತ್ತು ಆದವ್ ನಾನು, ಕುದುರೆ ಕುದುರೆ ನಾನು, ಕುದುರೆ ನೀನ್ ಅಂತ ಹೇಳ್ತಾರೆ, ನಾನು ಕುದುರೆ ಜೀವ. ಈ ಜಟಕ ಬಂಡಿ ಇದೆಯಲ್ಲ ಅದೇ ನನ್ನ ಜಗತ್ತು ನೋಡಿ. ಜೀವ ಜಗತ್, ಜೀವ ಜಗತ್ತಿನ ಸಂಬಂಧ ಏನು? ಕುದುರೆ ಇಲ್ಲದೆ ಹೋದ್ರೆ ಜಟಕ ಬಂಡಿ ಅರ್ಥ ಇಲ್ಲ, ಕುದುರೆ ಇಲ್ಲದೆ ಹೋದ್ರೆ ಬಂಡಿ ಏನ್ ಮಾಡುತ್ತೆ, ಬಂಡಿ ಇದೆ ಹೋದ್ರೆ ಕುದುರೆ ಏನ್ ಮಾಡುತ್ತೆ, ಯಾರನ್ನು ಕರ್ಕೊಂಡು ಹೋಗಲ್ಲ. ಆದ್ರಿಂದ ಬಂಡಿಗೂ ಮತ್ತು ಕುದುರೆಗೂ ಒಂದಕ್ಕೊಂದು ಅವಿನಾ ಸಂಬಂಧ ಇದೆ, ಅವಿಲ್ದೆ ಒಂದಿಲ್ದೆ ಇನ್ನೊಂದಿಲ್ಲ. ಜಟಕ ಬಂಡಿ ಅಂದ್ರೆ ಎರಡೂ ಇರಬೇಕು. ಹಾಗೆ ನಾನು ಒಂದು ಕಲ್ಪನೆ ಮಾಡ್ಕೊಳ್ಳಿ ಸರ್, ಎಷ್ಟು ಚೆನ್ನಾಗಿದೆ ಕಲ್ಪನೆ ನನಗಿದು. ನಾನು ಜಗತ್ತಲ್ಲಿ ಇದ್ದೇನೆ, ನಾನು ಇದ್ದೇನೆ ಅಂತ ಜಗತ್ತಿಗೊಂದು ಅರ್ಥ ಇದೆ, ದಯವಿಟ್ಟು ಗಮನಿಸಿ. ನಾನಿದ್ರೆ ತಾನೇ ಜಗತ್ತು ನನಗೆ ಅರ್ಥ ಆಗೋದು, ನಾನು ಇಲ್ಲದೆ ಹೋದ್ರೆ ಜಗತ್ತು ಒಂದು ಏನು ಮಾಡೋದು ಅಂತ ಅಲ್ಲಿಗೆ ಇಲ್ಲಲ್ಲ. ಅರ್ಥ ಆಗುತ್ತಲ್ಲ ನಾನು ಹೇಳೋದು, ಎಷ್ಟು ಚೆನ್ನಾಗಿದೆ. ನನಗೆ ಜಗತ್ತಿಗೆ ಸಂಬಂಧ ಇರೋದು ಕುದುರೆಗೂ ಜಟಕ ಬಂಡಿಗೆ ಇರೋ ಹಾಗೇನೆ. ಜಟಕ ಇದೆ ಅಂತ ಕುದುರೆ ಬಂಡಿ ಬೇಕು, ಕುದುರೆ ಬೇಕು, ಕುದುರೆ ಇದ್ಮೇಲೆ ಜಟಕ ಬೇಕು, ಇದು ಬಂದು ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗೆ ನಾನು ಇರೋದ್ರಿಂದ ಜಗತ್ತಿದೆ, ಜಗತ್ತಿರೋದ್ರಿಂದ ನಾನು ಇದ್ದೆ, ಜಗತ್ತಿದ್ರೆ ನಾನು ಇಲ್ಲಿರ್ತಿದ್ದೆ. ಇದು ಬಂಡಿ ಮತ್ತು ಕುದುರೆ ವ್ಯವಹಾರ ಆಯ್ತು. ಈ ಜಗತ್ತು ನಡೆಸೋರು ಯಾರಪ್ಪ, ನನ್ನ ಜೀವನ ನಡೆಸುವಂತವ್ರು ಯಾರು, ಮೇಲೆ ಒಂದು ದೈವ ಅಂತಿದೆ, ಅದು ಜಟಕ ಕುದುರೆ ಸಾಹೇಬ ಅವನು ಸಾಹೇಬ. ಈಗ ಎಷ್ಟು ಚೆನ್ನಾಗಿದೆ ನೋಡಿ, ಈ ಮೂರರ ಸಂಬಂಧ ಹೇಗಿದೆ. ಜಟಕ ಸಾಬಿ ಮೇಲೆ ಕೂತಿದ್ದಾನಲ್ಲ ಸಾಹೇಬ, ಅವನು ಕುದುರೆ ಬೆಟ್ಟ ಗತಿ ಇಲ್ಲ, ಕುದುರೆ ಬೇಕು ಅವನಿಗೆ. ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಜಟಕ ಸಾಹೇಬ ಎಷ್ಟು ಬೇಕೋ ಸಾಹೇಬರಿಗೂ ನಾನು ಅಷ್ಟು ಬೇಕೇ ಬೇಕು. ಸ್ವಾಮಿ ನಾನಿದ್ರೆ ತಾನೇ ದೇವರು, ನಾನೇ ಇಲ್ಲದೆ ಹೋದ್ರೆ ದೇವರು ಎಲ್ಲಿದ್ದಾನೆ. ಎಷ್ಟು ಚಂದ, ಒಂದಕ್ಕೊಂದು ಸಂಬಂಧ. ದೇವರಿಗೆ ನಾನು ಎಷ್ಟು ಅವಶ್ಯವೋ ನನಗೂ ದೇವರಷ್ಟು ಅವಶ್ಯ. ಈ ಮೂರರ ಸಂಬಂಧ ಇದೆಯಲ್ಲ, ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ. ವಿಧಿ ಅದರ ಸಾಹೇಬ, ಕುದುರೆ ನೀನ್ ಕುದುರೆ ಇದ್ದಂಗಿದ್ಯಾ, ಅವನು ಪೇಳ್ದಂತೆ ಪಯಣಿಗರು. ಕೊನೆಗೆ ಜೀವನದಲ್ಲಿ ಆಗೋದು ಅವನು ಹೇಳಿದ ಹಾಗೆ ಆಗುವಂತಹದ್ದು. ಮದುವೆಗೋ ಮಸಣಕೋ ಒಡೆಂದ ಹೋಗೆಂದ ಕಡೆಗೋಡು, ಅವನು ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗಪ್ಪ, ದೈವ ಎಲ್ಲಿ ಹೇಳುತ್ತೋ ಅಲ್ಲಿ ಹೋಗ್ಬೇಕು. ನೋಡಿ ಎಷ್ಟೋ ಸಲ ಅನ್ಸ್ಕೋತೀವಿ ನಾವು, ಇದು ಕೆಲಸ ಆಗ್ಬಿಡತ್ತೆ ಆಗ್ಬಿಡತ್ತೆ ಅಂದ ಪಟ್ ಅಂತ ಆಗದೇ ಇರುತ್ತೆ, ಇದೇನು ಆಗಲ್ಲ ಬಿಡ್ರಿ ಅಂದಾಗ ಆಗ್ಬಿಡುತ್ತೆ. ನಾವು ಅಂತೀವಿ, ಅಯ್ಯೋ ನನ್ನ ಕಲ್ಪನೆ ಇರಲಿಲ್ಲ ನೋಡಿ ಆಗ್ತದೆ ಅಂತೇಳಿ, ಅದು ದೈವಪ್ಪ ಅದು. ಹಾಗೆ ದೈವ ಯಾವಾಗ ನಮ್ಮ ಜೊತೆಗಿರ್ತದೆ, ನಮ್ಮ ವಿರೋಧವಾಗಿರ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಈ ಮೂರು ಆದರೆ ಕೊನೆ ಸಾಲನ್ನು ಗಮನಿಸಬೇಕಾದದ್ದು ಬಹಳ ಅದ್ಭುತ. ಭಗವದ್ಗೀತೆ ಪ್ರತಿ ಶ್ಲೋಕ ಹೇಗೆ ನಮ್ಮಲ್ಲಿ ಜೀವನೋತ್ಸಾಹ ತುಂಬುತ್ತೋ, ಹಾಗೆ ಕಗ್ಗದ ಪ್ರತಿಯೊಂದು ಮುಕ್ತಕ ಚೌಪದಿ ನಮ್ಮನ್ನು ಉತ್ಸಾಹ ಕೊಡುತ್ತದೆ. ಇದರ ಉತ್ಸಾಹ ಏನ್ ಬಂತು? ವಿಧಿಯದರ ಸಾಹೇಬ, ಕುದುರೆ ನೀ ನಮ್ಮನ್ನು ಪೇಳಿದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆ ಓಡು. ಆದ್ರೆ ಕಡೆ ಸಾಲ್ ಗಮನಿಸ್ಬೇಕು, ಬಹಳ ಮುಖ್ಯ. ಅದು ನೆಗೆಟಿವ್ ಇಲ್ಲ, ಅದು ಬಹಳ ಪಾಸಿಟಿವ್ ಇದೆ. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ,
ಏನೇನ್ ಪಾತಾಳಕ್ಕೆ ಹೋಗಲ್ಲ, ಚಿಂತೆ ಮಾಡ್ಬೇಡ, ಕಾಲು ಕುಸಿದ್ರೆ ಎಲ್ಲಿ ಹೋಗ್ತೀಯ ನೀನು, ನೆಲದ ನೆಲೆ ಇರ್ತೀಯಲ್ಲೋ. ನಮ್ಗೆ ಎಷ್ಟು ಧೈರ್ಯ ಬರುತ್ತೆ ಅಂದ್ರೆ, ನಾನು ತಪ್ಪು ಮಾಡ್ಬಹುದು, ತಪ್ಪಿಗೆ ಶಿಕ್ಷೆ ಆಗ್ಬಹುದು, ಆದ್ರೆ ನಾನೇನು ಕುಸಿದ್ ಬೀಳೋ ಕಾರಣ ಇಲ್ಲ, ಮತ್ತೆ ಹೇಳ್ಬಹುದು ನಾನೇನು ಪಾತಾಳಕ್ಕೆ ಹೋಗಿಲ್ಲ. ಪದ ಕುಸಿಗೆ ನೆಲ ವಿಹುದು ಮಂಕೋತಿಮ್ಮ, ನೆಲ ಅಂದ್ರೆ ಭದ್ರತೆ, ಭದ್ರತೆ ಅದು ಗಾಳಿ ನೀರು ಅಲ್ಲ, ಭದ್ರತೆ. ನೀನ್ ಬಿಡ್ಬೇಡಪ್ಪ, ಚಿಂತೆ ಮಾಡ್ಬೇಡ, ನೀನು ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗು, ದೈವ ನಂಬ್ಕೊಂಡು ಹೋಗು, ಕೆಳಗೆ ಬಿದ್ರು ಕೂಡ ನೀನ್ ಪಾತಾಳಕ್ಕೆ ಹೋಗಲ್ಲ, ಎಲ್ಲದ ಮೇಲೆ ಇರ್ತೀಯ ಅಂತ ಹೇಳುವಂಥದ್ದು. ಯಾಕೆ ಮಾತನ್ನು ಹೇಳಿದೆ ಅಂದ್ರೆ, ಭಗವದ್ಗೀತೆಯ ಧ್ವನಿ ಕಗ್ಗದ ಧ್ವನಿ ಎರಡು ಒಂದೇ, ಎರಡು ಒಂದೇ. ಎರಡರಲ್ಲೂ ಜೀವನೋತ್ಸಾಹ ಇದೆ, ಎರಡರಲ್ಲೂ ಪಾಸಿಟಿವ್ ಇದೆ, ನೆಗೆಟಿವ್ ಯಾವುದೂ ಇಲ್ಲ ಅಲ್ಲಿ. ಮತ್ತೆ ಇದ್ರ ಶೈಲಿ ಹೇಗಿದೆ? ಭಗವದ್ಗೀತೆ ಶೈಲಿನೇ ಕಗ್ಗದ ಶೈಲಿ. ಭಗವದ್ಗೀತೆ ಇರೋದು ಹೇಗೆ? ಸಂವಾದ ರೂಪ, ನರನಾರಾಯಣ ಸಂವಾದ, ಅರ್ಜುನ ಕೃಷ್ಣ ನಡುವೆ ಸಂವಾದ ಮಾತುಕತೆ ಆಗುವಂಥದ್ದು. ಆ ಮಾತುಕತೆಯಲ್ಲಿ ಬಂದಿರುತ್ತಲ್ಲ, ಅದೇ ರೀತಿ ಇಲ್ಲಿ ಕೂಡ ಕಗ್ಗದಲ್ಲಿ ಏನ್ ಮಾಡ್ತಾರೆ, ನೀನು ನಾನು ಅಂತ ಹೇಳ್ಕೊಂಡು ಹೋಗ್ತಾರೆ, ಅಂದ್ರೆ ಸಂವಾದ ರೂಪದಲ್ಲೇ ಇರುವಂತಹದ್ದು. ಬಹಳ ಚಂದ ಇತ್ತು. ನಮ್ಮಲ್ಲಿ ಮೂರು ತರದ ಮಾತುಗಳಿದ್ದಾವೆ. ಮತ್ತೊಬ್ರು ಹೇಳ್ಬೇಕಾದ್ರೆ ಮೂರು ತರದ ಮಾತು ಅಂತ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೇಳ್ತಾರೆ. ಒಂದು ಪ್ರಭು ಸಂಹಿತ, ಎರಡನೇದು ಮಿತ್ರ ಸಂಹಿತ, ಮೂರನೇದ್ದು ಕಾಂತ ಸಂಹಿತ ಅಂತ. ಬಹಳ ಚೆನ್ನಾಗಿದೆ. ಪ್ರಭು ಸಂಹಿತ, ಆರ್ಡರ್ ಮಾಡೋದು, ಹಿಂಗೆ ಮಾಡೋ, ತಪ್ಪಿಸ್ಬೇಡ, ಗೊತ್ತಾಯ್ತಾ ಹಿಂಗೆ ಮಾಡ್ಬೇಕು ಅಂತ ಹೇಳಿ. ಪ್ರಭು ಸಂಹಿತ, ಪ್ರಭು ಹೆಂಗ್ ಹೇಳ್ತಾನೋ ರಾಜ ಹೇಳ್ದಂಗೆ ಹೇಳ್ಬೇಕು. ಎರಡನೇದು ಮಿತ್ರ ಸಂಹಿತ, ಏ ಹಂಗ್ ಮಾಡ್ಬೇಡಪ್ಪ, ನೀನು ಫ್ರೆಂಡ್, ನೀವು ಸ್ನೇಹಿತ, ಬಾಸ್ ಹಂಗೆ ಹೇಳಲ್ಲ, ರಾಜನಂಗೆ ಹೇಳಲ್ಲ, ಸ್ನೇಹಿತರಂಗೆ ಹೇಳ್ತಾರೆ, ಹಂಗೆ ಮಾಡ್ಬೇಡ, ಹಿಂಗೆ ಮಾಡು ಅಂತ ಹೇಳ್ತಾರೆ. ಮೂರನೇದು ಕಾಂತ ಸಂಹಿತ, ಪ್ರೀತಿ ಹೆಂಡತಿ ಅಂತ. ಕಾಂತ ಅಂದ್ರೆ ಕಾಂತ ಅಂದ್ರೆ ಹೆಂಡತಿ ಅಲ್ಲ, ಪ್ರೀತಿ ಹೆಂಡತಿ ಅಂತ. ಪ್ರೀತಿ ಅಂದಾಕೆ ಹೆಂಡತಿ ಹೇಳಿದಾಗ ಹೆಂಗೆ ನಾಟತ್ತೆ ನೋಡಿ ಪಟ್ಟ ಅಂತ, ಯಾರು ಹೇಳೋದಕ್ಕೆ ಕೇಳಿದೆ ಯಜಮಾನ್ರು ಹೆಂಡತಿ ಹೇಳಿದ್ರೆ ಕೇಳ್ಬಿಡ್ತಾರೆ. ಯಾಕೆ ಕಾಂತ ಸಂಹಿತ, ಆಕೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿದೆ, ಯಾವಾಗ ಹೇಳ್ಬೇಕು ಅಂತ ಗೊತ್ತಿದೆ, ಎಲ್ಲಿ ಹೇಳ್ಬೇಕಂತ ಗೊತ್ತಿದೆ, ಅದು ಕರೆಕ್ಟಾಗಿ ಹೇಳ್ತಾಳೆ, ಅದು ಹಂಗೆ ಒಪ್ಕೋತಾರೆ ಯಜಮಾನ್ರು ಇಲ್ಲ ಅನ್ನಲ್ಲ. ಈ ಮೂರು ನಡೆಗಳನ್ನ ಕೃಷ್ಣ ಬಳಸ್ತಾನೆ ಬಹಳ ಚಂದ ಭಗವದ್ಗೀತೆಯಲ್ಲಿ. ಕೆಲವೊಂದ್ಸಲ ಹೇಳ್ತಾನೆ ಹಿಂಗೆ ಮಾಡೋ, ಸತ್ಯಂ ಉಪನಿಷತ್ ಮಾತು ನೋಡ್ಬೇಕು, ಸತ್ಯಂ ವದ ಧರ್ಮಂ ಚರ, ಹಿಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸ್ನೇಹಿತರಂಗೆ ಮಾತಾಡ್ತಾನೆ, ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಯ್ಯೋ ಯಾದವ ನನ್ನ ಸ್ನೇಹಿತಪ್ಪ ನೀನು ಅಂತ ಸಲಹೆ ಏನ್ ಮಾತಾಡ್ತಾನೆ ಅರ್ಜುನ. ಕೆಲವೊಂದ್ಸಲ ಹೇಳ್ತಾನೆ ಕೃಷ್ಣ ಹೇಳೋದು, ನಿನಗೆ ನಾ ಹೇಳೋದು ಹೇಳಿದ್ದೀನಪ್ಪ, ನೀ ಏನ್ ಮಾಡ್ತೀಯೋ ಮಾಡ್ಕೊ, ಸ್ನೇಹಿತನಂಗೆ ಹೇಳೋದು. ಕರೆ ಕಾಂತ ಸಂಹಿತ, ಅತ್ಯಂತ ಪ್ರೀತಿಯ ಹೆಂಡತಿ ಹಾಗೆ ಹೇಗೆ ಹೇಳ್ತಾಳೋ, ಪ್ರಿಯ ಹೇಗೆ ಹೇಳ್ತಾಳೋ ಹಾಗೆ ಕೂಡ ಕೃಷ್ಣ ಹೇಳ್ತಾನೆ. ಅದಲ್ಲಪ್ಪ ಜೀವನದ ಹಾದಿ ಅರ್ಜುನ, ನೀ ತಿಳ್ಕೊಂಡು ತಪ್ಪು ತಿಳ್ಕೊಂಡಿದ್ಯಪ್ಪ, ಇದು ಹೀಗೆ ಬರ್ಬೇಕು ನೀನು. ಈ ಮೂರು ಹಾದಿಗಳನ್ನ ಅದೇ ರೀತಿ ಕಗ್ಗದಲ್ಲೂ ಹಾಗೆ ಇದೆ ಸ್ವಾಮಿ, ನಾನು ಎಷ್ಟೋ ಸಲ ನೋಡಿದ್ದೀನಿ, ಅದ್ಭುತ ಅನಿಸ್ಬಿಡುತ್ತೆ. ಪ್ರಭು ಸಂಹಿತ ಹಂಗೆ ಮಾತಾಡ್ತಾರೆ, ಬುದ್ಧಿ ಮಾತಿದು ನಿನಗೆ ಸಿದ್ಧ ನೀರು ಎಲ್ಲಕ್ಕೂ, ಎದ್ದು ಕುಣಿಯಲ್ಲಿ ಕರ್ಮ ದೈವ ನಿದ್ರಿಸಲಿ, ಅಗದಿ ಜೋರ್ ಜೋರಾಗಿ ಹೇಳುವಂಥದ್ದು. ಅದ್ಭುತಗಳ ಅರಿದೆಲ್ಲ ಭವ್ಯಕ್ಕೆ ಹತ್ತಿಲ್ಲ, ಸಿದ್ಧನಾ ಎಲ್ಲಕ್ಕಂ ಮಂಕುತಿಮ್ಮ ಅಂತ ಹೇಳಿ ಜೋರಾಗಿ ಪ್ರಭು ಸಂಹಿತ ಬರ್ತದೆ. ಮಿತ್ರ ಸಂಹಿತದಾಗ ಹೇಳ್ತಾರೆ, ಅಯ್ಯೋ ಎದ್ದೆದ್ದು ಬೀಳುತಿಹೆ ಗುದ್ದಾಡಿ ಸೋಲುತಿಹೆ, ಗದ್ದಲವ ತುಂಬಿ ಪ್ರಖ್ಯಾತನಾಗುತ್ತಿಹೆ, ಜಗವನ್ನು ಉದ್ಧರಿಪೇನೆ ಎಂದು ಒದ್ದಾಡುತ್ತಿಹೆ ಸಖನೇ, ನಿನ್ನುದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ಮತ್ತವ್ರು ಉದ್ಧಾರ ಮಾಡ್ಬೇಕು ಅಂತ ಹೊರಟಿದ್ದೀಯಲ್ಲಪ್ಪ, ನಿನ್ನ ಉದ್ಧಾರ ನೋಡ್ಕೊಳ್ಳೋ ಅಂತ ಫ್ರೆಂಡ್ ಹೇಳ್ದಂಗೆ ಹೇಳ್ತಾರೆ. ಕೊನೆಗೆ ಕಾಂತ ಸಂಹಿತ, ನೂರಾರು ಮತವಿಹುದು ಲೋಕದ ಉಗ್ರಾಣದಲ್ಲಿ, ಎಷ್ಟೊಂದು ಹಾದಿ ಇದಾವಪ್ಪ, ಯಾಕೆ ತಲೆ ಕೆಡಿಸ್ಕೋತೀಯ ನೀನು, ನೀನ್ ಬೇಕಾದ ಆ ಋಷಿಗೋ, ನಿನಗೆ ಒಪ್ಪುವುದನದರೋಳ್, ನಿನಗೆ ಯಾವ್ದು ಅನಿಸ್ತ ಅಂತ ತಗೊಂಡ್ಬಿಡು ಅಂತ ಹೇಳಿ, ಆ ಹೇಳುವಂತ ಬಗೆ ಕೂಡ ಭಗವದ್ಗೀತೆ ಮಾತಿನ ಬಗೆನೆ. ಇದು ಹಿನ್ನೆಲೆ ಹೇಳಿಬಿಟ್ಟು, ಈ ಎರಡು ಗ್ರಂಥಗಳಿಂದ ನಮ್ಗೆ ಸಿರ್ಕೋದು ಎಷ್ಟು, ನಾ ಹೇಳಿದ ನಮ್ಮ ಶಕ್ತಿ ಇದ್ದಷ್ಟು. ನಾನು ಬೊಗಸೆ ತಗೋಬಹುದು, ಬರೀ ಒಂದು ಹನಿ ತಗೋಬಹುದು, ಒಂದು ಟ್ಯಾಂಕರ್ ತಗೊಂಡು ಹೋಗ್ಬೋದು, ನಮ್ಮ ಶಕ್ತಿ ಅಷ್ಟೇ ನಮ್ಮ ದೊರಕುವಂಥದ್ದು.